ಸ್ವಲ್ಪ ಇದು ಕ್ಷಮಿಸಿ. ಇನ್ನೊಂದು ಆ್ಯಕ್ಚುಲಿ ನಿಜವಾಗ್ಲೂ ಕೂಡ ನಮ್ಮ ರಿಲೇಟಿವ್ಸೇ ಮೋಟ್ರ್ ಬೈಕಲ್ಲಿ ಹೋಗ್ತಾ ಇದ್ರು. ಆ್ಯಕ್ಚುಲಿ ಬೇರೆ ಒಂದು ವ್ಯಾನ್ ಅತ್ಯಾಚಾರದಿಂದ ಆಕ್ಸಿಡೆಂಟ್ ಆಗಿ ಇಬ್ಬರು ಕೂಡ ಸ್ಪಾಟಲ್ಲಿ ಒಬ್ಬ ಸ್ಪಾಟಲ್ಲಿ ಡೆತ್ ಆದ, ಒಬ್ಬ ಮೈಸೂರು ಬರುವಾಗ ಡೆತ್ ಆದ ಪಕ್ಕದ ತಾಲೂಕಿಂದ. ಅದು ಆ್ಯಕ್ಚುಲಿ ಇದು ಅದುದೇ ಅಪೋಸಿಟ್ ವೆಹಿಕಲಿಂದ, ಅದು ಎಲ್ಲರಿಗೂ ಗೊತ್ತು, ಮತ್ತು ಪಬ್ಲಿಕ್ಕೂ ಗೊತ್ತು, ಸಾಕ್ಷಿ ವಿಟ್ನೆಸ್ಸು ಕೂಡ ಇದ್ದಾರೆ, ಮತ್ತು ಅದು ಪೊಲೀಸ್ನವ್ರಿಗೂ ಗೊತ್ತು. ಇದನ್ನು ನಾವು ಇದನ್ನು ಏನು ನಿಜ ಸ್ಥಿತಿ ವಾಸ್ತವಾಂಶನ ಕೇಳಕ್ಕೆ ಹೋದಾಗ, ಎಫ್ ಐ ಆರ್ ಕಾಪಿ ಕೇಳಕ್ಕೆ ಹೋದಾಗ, ಮತ್ತು ಇದು ಮಾಡಿದಾಗ ಅವರು ಏನು ಹೇಳೋದು ಅಂದರೆ, ನಮಗೆಲ್ಲ ಅದು ಕರೆಕ್ಟಾಗಿ ಬರೀಬೇಕಾದ್ರೆ ನಮಗೆ ಇಷ್ಟೆಲ್ಲ ಇದಾಗುತ್ತೆ ಹಾಗೆ ಅಂತ ಅವರ ಒಂದು ಏನು ಹೇಳ್ಕೊಂಡ್ರು, ಅವ್ರದ್ದು ಒಂದು ಏನು ಆಸೆ ಇದೆ ಅದು ಹೇಳ್ಕೊಂಡ್ರು. ಸೊ ಅವಾಗ ಏನು ಹೇಳಿದೆ ಅಂದರೆ, ನಾವು ಇಬ್ಬರೇ ಹೋಗ್ತಾಯಿದ್ರು, ಆ್ಯಕ್ಚುಲಿ ಆಕ್ಸಿಡೆಂಟ್ ಇನ್ನೊಬ್ಬದಾಗಿರೋದು ನಿಜ, ವಾಸ್ತವ ಸತ್ಯವಾಗಿ ಆಗಿರೋದು. ಅದಕ್ಕೆ ನೀವು ನಾವು ಹೇಳಿ ನಮ್ಮ ಮಾತು ನೀವು ತಗೋಬೇಕು, ನಮಗೂ ಅದು ಇದು ಸಾಕಷ್ಟು ಖರ್ಚು ವೆಚ್ಚ ಇದೆ ಅಂತ ಹೇಳಿದ್ರು. ಅದಕ್ಕೆ ಅವ್ರು ದಯವಿಟ್ಟು ಅದಕ್ಕೆ ಅವ್ರು ಏನು ಹೇಳಿದ್ರು, ನೀವು ಮೂರು ಜನ ಕೂತ್ಕೊಂಡು ಹೋಗ್ತಿದ್ರು ಅಂತ ಬರೀತೀನಿ, ಮತ್ತು ರಾಂಗ್ ರೂಟಲ್ಲಿ ಹೋಗ್ತಿದ್ರು ಅಂತ ಬರೀತೀನಿ, ಇದಕ್ಕೆ ನಿಮಗೆ ಯಾವ ಕೇಸು ಇರಲ್ಲ, ಯಾವ ಇನ್ಸೂರೆನ್ಸು ಬರಲ್ಲ, ನಿಮಗೆ ತುಂಬ ತೊಂದರೆ ಆಗುತ್ತೆ, ಈಗ ಏನು ಮಾಡ್ತೀರಿ ಹೇಳಿ ಅಂದರು. ಸೊ ಇದಕ್ಕೆ ಹೌದು, ಅಫ್ಕೋರ್ಸ್ ನಾವು ಬರಿಬೋದು, ಅವ್ರಿಗೆ ರೈಟ್ ಇದೆ, ಯಾಕೆಂದರೆ ಅವರೇ ದೇವರು. ಸೊ ಆ ಸಮಯದಲ್ಲಿ ಇಲ್ಲಿ ಇಲ್ಲಿ ಲೀಗಲ್ ಇಶ್ಯೂ ಇನ್ನೂ ಆಗಲಿಲ್ಲ, ಇನ್ವಾಲ್ವ್ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸಸ್, ಹೌದು ಸರ್, ಆ ಥರ ಡಿವಿಯೇಷನ್ಸ್ ಇದ್ರೆ ಹೇಳಿ ಸರ್, ನಾವು ನೀವು ಹೈಯರ್ ಆಫೀಸ್ಗೆ ಕಂಪ್ಲೇಂಟ್ ಕೊಡಬೇಕೇ ಹೊರತು ಈ ವೇದಿಕೆಯಲ್ಲಿ ಸಜೆಷನ್ ಕೊಡೋದು. ಸರ್ ಸಜೆಷನ್ ಅಂದ್ರೆ ಹೈಯರ್ ಆಫೀಸ್ ಕೊಟ್ಟರೆ ಹೇಳಿದ್ರು ಸರ್, ಮೂರು ಜನ ಹೋಗ್ತಿದ್ರು ಮತ್ತು ರಾಂಗ್ ರೂಟಲ್ಲಿ ಹೋಗ್ತಿದ್ರು, ನಾನೇ ಬರೀತೀನಿ ಅಂದ್ರೆ, ಇನ್ನು ಹೈಯರ್ ಆಫೀಸರ್ ಕೊಟ್ಟು ಕಂಪ್ಲೇಂಟ್ ಏನಿದೆ ಹೇಳಿದ್ರು, ನೀವು ಎಲ್ಲರಿಂದ ನೀವು ಇನ್ಫ್ಲುಯೆನ್ಸ್ ತನ್ನಿ, ನಾನು ಹೀಗೆ ಬರೀದು ಅಂತ ಹೇಳಿದ್ರು, ಒಬ್ಬ ಆರಕ್ಷಕ ಅದು ಮೇಲಧಿಕಾರಿಯವರು ಹೇಳಿದ್ರು. ಸೊ ಇದರಲ್ಲಿ ಎಲ್ಲೂ ಸಿಗುತ್ತೆ ನ್ಯಾಯ ಸರ್. ಬಟ್ ಕ್ಯಾಶುವಾಲಿಟಿ ಮೆಡಿಕಲ್ ಆಫೀಸರ್ ಆಗಲಿ ಡಾಕ್ಟರ್ಗಳಿಗೆ ಎಷ್ಟೋ ಪವರ್ಸ್ ಇವಾಗ ಕೊಟ್ಟಿದ್ದಾರೆ ಅಂದರೆ, ಎಸ್ಪೆಷಲಿ ಮೋಟರ್ ವೆಹಿಕಲ್ಸ್ ಆಕ್ಸಿಡೆಂಟ್ ಅಲ್ಲಿ ಇದ್ದಾರೆ, ಬಟ್ ಇಂಪ್ಲಿಮೆಂಟ್ ಈವನ್ ಅವರಿಗೆ ಏನಾಗಿದೆಯೋ ಆ ಟ್ರೀಟ್ಮೆಂಟ್ ಕೊಡುವಂಥ ಶಕ್ತಿ ಅವ್ರಿಗೆ ಇಲ್ಲದೆ ಹೋದರೆ, ನಿಯರೆಸ್ಟ್ ಹಾಸ್ಪಿಟ್ಲಿಂದ ಯಾರಾದರೂ ಎಕ್ಸ್ಪರ್ಟ್ಸ್ ಇದ್ದರೆ, ವಿತೌಟ್ ಇನ್ಫಾರ್ಮಿಂಗ್ ಟು ಎನಿಬಡಿ, ಹೀ ಕ್ಯಾನ್ ಗೆಟ್ ದಿ ಎಕ್ಸ್ಪರ್ಟ್ ಟು ದಿ ಸ್ಪಾಟ್, ಗೆಟ್ ದಿ ಟ್ರೀಟ್ಮೆಂಟ್ ಡನ್. ಇದನ್ನು ರೆಕಾರ್ಡ್ ಮಾಡ್ಕೊಳ್ಳದೆ ಅದನ್ನೆಲ್ಲ ಮಾಡಿ ಆಮೇಲೆ ಏನು ಮಾಡಿದ್ದಾರೆ ಅಂತ ಹೇಳೋದನ್ನು ಅವರು ರೆಕಾರ್ಡ್ ಮಾಡ್ಕೊಳ್ಬೋದು. ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಟ್ಟ ಆದಮೇಲೆ ಇಷ್ಟಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ದೇರ್ ಫಾರ್ ಪಬ್ಲಿಕ್ ಈಸ್ ಅಟ್ ಲಿಬರ್ಟಿ ಟು ಟೇಕ್ ದಿ ಪೇಷಂಟ್ ವೇರ್ ಎವರ್ ಈಸ್ ಫೌಂಡ್, ವಿಚ್ ಎವರ್ ಕಂಡೀಷನ್, ದೋ ಹೀಸ್ ನಥಿಂಗ್ ಟು ಡೂ ವಿತ್ ಯು ಪರ್ಸನಲಿ, ರಿಲೇಷನ್ಶಿಪ್ ಇರಬಹುದು ಇಲ್ಲದೇ ಇರಬಹುದು, ಯಾರಾದರೂ ಮಾಡ್ಬೋದು ಇದನ್ನು. ಪೇಷಂಟೇ ಉಳಿಯೋದಿಲ್ಲ. ಸೊ ಅದರಿಂದ ಆ ಸಂದರ್ಭದಲ್ಲಿ ಪೀನಲ್ ಆಕ್ಷನ್ ದಯವಿಟ್ಟು ತಗೋಬೇಕು ಅನ್ನೋದನ್ನ ನನ್ನ ಪರ್ಸನಲ್ ಮನವಿ. ಮಧ್ಯ ಸಜೆಷನ್ಸ್ ಅನ್ನ ಈಗ ನನಗೆ ಇನ್ಫಾರ್ಮೇಶನ್ ಕೊಟ್ಟ ಹಾಗೆ ಕೆಲವೊಂದು ಸಜೆಷನ್ಗಳನ್ನು ರೆಸೊಲ್ಯೂಷನ್ ಮುಖಾಂತರ ಏನು ಮಾಡ್ಬೋದು ಅಂತ ಹೇಳೋದನ್ನ ತೀರ್ಮಾನ ಮಾಡ್ಬೋದು ಅಂತ ಕೊಡಲಾಗ್ತದೆ. ಇ ಎಸ್ ಐಗೆ ಸಂಬಂಧಪಟ್ಟಿದ್ದು, ಈಗ ಇ ಎಸ್ ಐ ಕಾರ್ಡ್ ಹೋಲ್ಡರ್ ಆಗಿರ್ತಾನೆ, ಅವರ ಅವನಿಗೇನಾದರೂ ಹೊರಗಡೆ ಊರಿಗೆ ಹೋಗಿರ್ತಾನೆ, ಅವನು ಅವ್ರ ತಾಯಿಗೆ ಅವ್ರ ತಾಯಿ ಜೊತೆ ಹೊರಗಡೆ ಊರಿಗೆ ಹೋಗಿರ್ತಾನೆ, ಅವ್ರ ಫ್ಯಾಮಿಲಿ ಮೂರು ಜನ ಮೆಂಬರು ಇ ಎಸ್ ಐನಲ್ಲಿ ಸೇರ್ಪಡೆ ಆಗಿರ್ತಾರೆ ಕಾರ್ಡ್ನಲ್ಲಿ, ಹಾಗೆ ಅವ್ರ ತಾಯಿಗೆ ಏನಾರು ಹೊರಗಡೆ ಊರಿಗೆ ಹೋದಾಗ ಎಮರ್ಜೆನ್ಸಿಯಾಗಿ ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆಯಾಗಿ ಅವನ ಹಾಸ್ಪಿಟ್ಲಿಗೆ ಅವ್ರ ತಾಯಿನ ಅಡ್ಮಿಟ್ ಮಾಡ್ತಾನೆ, ಅಂಥ ಸಂದರ್ಭದಲ್ಲಿ ಅಡ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆ ಆಗಲೇಬೇಕಾಗಿರ್ತದೆ. ಆದರೆ ಪ್ರೈಮರಿ ಡಿಸ್ಪೆನ್ಸರಿಯಿಂದ ಅವ್ರಿಗೆ ರೆಫರ್ ಮಾಡಬೇಕು ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ಗೆ, ಅವಾಗ ಮಾತ್ರ ಇ ಎಸ್ ಐ ಅಪ್ಲಿಕಬಲ್ ಆಗೋದು. ಇನ್ ಕೇಸ್ ಆ ಪೇಷಂಟ್ನ ಅಲ್ಲಿಂದ ಮತ್ತೆ ಪ್ರೈಮರಿ ಡಿಸ್ಪೆನ್ಸರಿಗೆ ಕರ್ಕೊಂಡು ಬರಲೇಬೇಕು, ಆ ಬರೋ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ, ಅದರಿಂದ ಇಲ್ಲಿ ಒಂದು ಜೀವದ ಪ್ರಶ್ನೆ ಉದ್ಭವ ಆಗುತ್ತೆ. ಆಗ ಫಸ್ಟು ಅವ್ರಿಗೆ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿ ಅವ್ರಿಗೆಲ್ಲ ಮುಗಿದ ಮೇಲೆ ಅನ್ವಯಿಸ್ಬೋದಾ, ಇಲ್ಲಿಂದ ಏನಾದರೂ ತೊಂದರೆ ಆದರೆ ಅದ್ರ ಬಗ್ಗೆ ಆಕ್ಷನ್ ಏನು ತೊಗೋಬೋದು ಇ ಎಸ್ ಐ ಆ್ಯಕ್ಟ್ನಲ್ಲಿ ಅಂತ ತಾವು ತಿಳಿಸ್ಕೊಟ್ರೆ ಸರ್. ಇ ಎಸ್ ಐ ಆ್ಯಕ್ಟಲ್ಲಿ ಪ್ರಾವಿಷನ್ ಇದೆ, ಎಲ್ಲಿ ಎಕ್ಸ್ಪರ್ಟ್ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದ ತಕ್ಷಣ ಅವರು ರೆಫರ್ ಮಾಡ್ಬೋದು. ಆದರೆ ಒಂದು ಪ್ರಶ್ನೆ ಉದ್ಭವ ಏನಾಗ್ತದೆ ಅಂತಂದರೆ, ಇಲ್ಲಿ ಮಿಸ್ಯೂಸಲ್ಲಿಗೆ ಸ್ಕೋಪ್ ಜಾಸ್ತಿ ಬರ್ತದೆ. ಪ್ರತಿಯೊಬ್ಬರೂ ಏನು ಮಾಡ್ತಾರೆ ಅಂದರೆ, ಜನರಲ್ ಒಪಿನಿಯನ್ನು ಇಲ್ಲ, ನಮಗೆ ಈ ಟ್ರೀಟ್ಮೆಂಟ್ ಸರಿ ಹೋಗ್ತಾ ಇಲ್ಲ, ನನ್ನನ್ನು ನಿಮ್ಮಾನ್ಸೆ ಕಳಿಸಿ ಅಥವಾ ಅಪೋಲೋ ಕಳಿಸಿ ಅಥವಾ ವಿಕ್ರಮ್ ಕಳಿಸಿ ಅಂತ ಹೇಳ್ಕೊಂಡು ಪ್ರತಿಯೊಬ್ಬರದ್ದು ಡಿಮಾಂಡ್ಗಳು ಬರ್ತವೆ.
unless the concerned doctor certifies that it is a case where it needs specialized treatment, generalize madibuttu namage bekaada kade naavu hogi treatment tekkondo aamele vaapas barakagalla. Adru badalu if the situation that arises he had no time to reach the ESI hospital, he can immediately get into the hospital that is nearby, get the treatment done, and that can be referred back to the ESI and circumstances could be proved and subsequently that can be ratified. The ESI provision contemplates that also. Innondo iga LIC nalli maamule computerized number irutade hange ESI number computerized maadi avaru alle check maadi amel nodbodu running idiya avardo card avaru kelsa maartta idaralla aa tara enadru maadakke anta sandarbhagalalli medical expenditure est kharch maadidara adanna reimbursement maadlikke provision ide andre you must prove the urgency and the need which necessitated treatment in a private hospital or any other hospital other than the notified hospitals. Sir, any limitations adike amount ishte enadru iga 1 lakh na 1 lakhad mele ichche kharch agboda yadu limitation illa. It is not the question of whatever the money spent, because the service rendered by the ESI to an employee is on account of the service rendered by the employee to the employer. So therefore, in fact, there was one case before us earlier, a patient died on the operation table itself because he had cut the nerve which supplies blood to the brain. Earlier my predecessor rejected the claim on the ground it is a free medical service, therefore he is not a consumer. Then on the basis of that, the other side argued the he is not a consumer, they can't maintain a complaint. Then I have held the medical treatment which he is entitled, no doubt it cannot be treated or considered as a free treatment, because the treatment is given in consideration of the service he has rendered to the department. So therefore it is not a free service, and accordingly I directed them to pay the entire compensation to the legal representatives. That judgment is now being followed by the National Commission. Idu estra mattige liberal agide antandre there is a case where employer has not made a particular employee a member under ESI, you know, casual employee intlo contract employee intlo heli coverage kottilla, but there was an accident, employee compensation no claim madak hodaga avundu contribution e kottilla ant andkondo the ESI hospital has refused treatment and refused to pay compensation. Adike Supreme Court avaru judgment en kottidare antandre it is only a administrative lapse on the part of the employer. Avanu subsequent agi department avaru ESI avaru contribution kottilla antandre neevu hale date inda vasool martiri, damages claim martiri, penalty haktiri. Adrinda neevu avaru kottidara illu anta check maadkolodu nimm kartavya. Employer contribution kodli kodade hogali, once that particular accident was during his course of employment there in the factory, even in the absence of payment of contribution by the employer, the employee is entitled for the benefit under ESI into judgment kottidare, landmark judgment of the Supreme Court on that. Adi ile onde ondu vishayavannu helike ishta padtare inta ella sandarbhadalli ee nyayadeshagala kootkolorge manaviya mauljyagalu idre idu bahala sala ನಾವು ತುಂಬ ಏನು ಹೇರ್ ಲೈನ್ ಡಿಫ್ರೆನ್ಸ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡದೆ ಕೊಡ್ಬೋದು. ನಾನೇ ಎರಡು ಸಲ ನನ್ನ ಪಕ್ಕದಲ್ಲಿರೋ ನ್ಯಾಯಮೂರ್ತಿಗಳ ಕೈಲಿ ಬಯಸ್ಕೊಂಡು ದುಡ್ಡು ಕಟ್ಸಿದ್ದೇನೆ. ಏನಾಗಿದೆ ಅಂತ ಹೇಳಿದರೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸ್ವಲ್ಪ ಲ್ಯಾಪ್ಸ್ ಆಗಿದೆ, ಆದರೆ ಅದರಿಂದ ನಿಜವಾಗಿ ಸಫರ್ ಮಾಡಿದವನಿಗೆ ತೊಂದರೆ ಆಗಬಾರ್ದು ಅಂಥೇಳಿ ನನಗೆ ಹೆದರಿಸಿದ್ರು. ನೋಡು ಒಳ್ಳೆ ಮಾತಿನಲ್ಲಿ ನೀವು ಹಣ ಕೊಟ್ಟರೆ ಸರಿ, ಇಲ್ಲದೆ ಇದ್ದರೆ ನಾನು 5 ಲಕ್ಷ ರೂಪಾಯಿ ನಾನು ಕಾಂಪನ್ಸೇಷನ್ ಕೊಡ್ತೇನೆ, ನೀವು ನ್ಯಾಷನಲ್ ಕಮಿಷನ್ಗೆ ಹೋಗಬೇಕಾಗುತ್ತೆ ಅಂತ ಅಂದರೆ ಇಷ್ಟೇ. ಆ ಇಂತಹ ಅನೇಕ ಸಂದರ್ಭಗಳಲ್ಲಿ ಮೇಲೆ ಕುಳಿತುಕೊಳ್ತಕ್ಕಂತಹ ನ್ಯಾಯಾಧೀಶರಿಗೆ ಆ ಒಂದು ಮಾನವೀಯ ಮೌಲ್ಯ, ಹೌದು ಇಲ್ಲಿ ಯಾವನು ನಿಜವಾಗಲೂ ಸಫರ್ ಮಾಡ್ತಾ ಇದ್ದಾನೆ, ಇವನಿಗೆ ಕಾನೂನಿನಲ್ಲಿ ಸ್ವಲ್ಪ ತೊಡಕಿದ್ರೂ ಕೂಡ ಅದನ್ನು ದಾಟಿ ನಾವೊಂದು ಚೂರು ರಿಲೀಫ್ ಕೊಡೋಣ ಅನ್ನೋ ಒಂದು ಮನೋಭಾವ ಬಂದರೆ ಇದರಲ್ಲಿ ಅನೇಕ ಸಂದರ್ಭಗಳಲ್ಲಿ, ಯಾಕೆಂದರೆ 35 ವರ್ಷಗಳಿಂದ ವಕೀಲಿ ವೃತ್ತಿ ಮಾಡಿದರೂ ಕೂಡ ನನಗನ್ಸುತ್ತೆ ಬಹಳ ಸಲ ಆ ನ್ಯಾಯಾಧೀಶರ ಆ ಹೃದಯವಂತಿಕೆ ಮತ್ತು ಆ ಮೌಲ್ಯಗಳ ಮೇಲೆ
ಇದೆಲ್ಲ ಡಿಪೆಂಡ್ ಆಗುತ್ತೆ. ಯಾಕೆಂದರೆ ಇವರು ಹೆದರಿಸ್ತೇ ಇದ್ದಿದ್ರೆ ನಾನು ಅವತ್ತಿನ ದಿವಸ ಅಷ್ಟು ಅಮೌಂಟನ್ನು ನಾನು ಕೊಡಿಸ್ಲಿಕ್ಕೆ ಆಗ್ತಿರಲಿಲ್ಲ. ಆ ರೀತಿ ಅಂದರೆ ಅದು ಯಾತಕ್ಕೆ ಹುಟ್ಟುತ್ತೆ ಅಂತ ಹೇಳಿದ್ರೆ, ನಿಜವಾಗಿ ಅವನ ಶೂಸ್ಗೆ ಹೋದರೆ, ಆ ಇಂಜುರ್ಡ್ ಶೂಸ್ಗೆ ಹೋದಾಗ ಆ ನ್ಯಾಯಾಧೀಶರು ಅದು ಅವ್ರಿಗೆ ಅನಿಸುತ್ತೆ. ಅದಿಲ್ಲದೆ ಪ್ಯೂರ್ಲಿ ಎ ಕ್ವೆಶ್ಚನ್ ಆಫ್ ಲಾ ಇಸ್ ಇನ್ವಾಲ್ವ್ಡ್ ಅಥವಾ ಏನೋ ಬಿಟ್ವೀನ್ ಟೂ ಲೈನ್ಸ್ ನಾನು ಓದಿ ಹೇಳ್ತೀನಿ ಅಂತಂದಾಗ, ಈ ತರಹದ ಸೋಷಿಯಲ್ ಲೆಜಿಸ್ಲೇಷನು ವೆಲ್ಫೇರ್ ಲೆಜಿಸ್ಲೇಷನ್ಗೆ ಬೆಲೆ ಕಡಿಮೆ ಆಗ್ತಾ ಬರುತ್ತೆ. ಲೇಟೆಸ್ಟಾಗಿ ಹೇಳೋದಾದರೆ, ಒಬ್ಬ ಯೂನಿವರ್ಸಿಟಿ ಎಂಪ್ಲಾಯಿ, ಅವನು ಆ್ಯಕ್ಚುಯಲ್ಲಾಗಿ ಹಾರ್ಟ್ ಅಟ್ಯಾಕ್ ಆಯಿತು, ಗಾರ್ಡ್ನರು ಇಲ್ಲೇ ಮೈಸೂರು ಯೂನಿವರ್ಸಿಟಿಯಲ್ಲಿ. ಅವನು ಆ್ಯಕ್ಚುಯಲ್ಲಾಗಿ ವಿಕ್ರಮ್ ಹಾಸ್ಪಿಟ್ಲಿಗೆ ಸೇರಬೇಕಾಯಿತು. ಯಾಕೆಂದರೆ ಮೈಸೂರಿನಲ್ಲಿ ಅವರು ಈ ತೊಂದರೆಗೆ ಒಳಪಟ್ಟಾಗ ಅವರಿಗೆ ಇನ್ನೆಲ್ಲೂ ಸಿಕ್ಕದೆ ವಿಕ್ರಮ್ ಹಾಸ್ಪಿಟ್ಲಿಗೆ ಹೋದರು. ಹೋದಾಗ ಅವನು ಗಾರ್ಡ್ನರು, ಅವನ ಹೆಂಡತಿ ನನ್ನ ಆಫೀಸ್ನಲ್ಲಿ ಮೇಡ್ ಸರ್ವೆಂಟು, ಸೊ ಅವ್ರಿಗೆ ಇನ್ನೇನು ಇರಲಿಲ್ಲ. ಐದಾರು ಕಡೆ ಹೋಗಿ 1.5 ಲಕ್ಷ ರೂಪಾಯಿ ಅವರು ಸಾಲ ಮಾಡಿ ವಿಕ್ರಮ್ ಹಾಸ್ಪಿಟ್ಲಿಗೆ ಕೊಟ್ಟರು. ಕೊಟ್ಟ ನಂತರ ಆತ ಸತ್ತೋದ. ಆದರೆ ಅದಾದ ನಂತರ ಯೂನಿವರ್ಸಿಟಿಗೆ ಕೇಳಿದಾಗ ಯೂನಿವರ್ಸಿಟಿಯವರು ಕೊಡೋಕ್ಕೆ ಬರೋದಿಲ್ಲ, ಯಾಕೆಂದರೆ ಇದು ಶೆಡ್ಯೂಲ್ ಹಾಸ್ಪಿಟ್ಲ್ ಆಗಿರಲಿಲ್ಲ, ಅವನು ಸತ್ತು ದಿವಸ ಅಂತ ಆಯಿತು. ಇದನ್ನು ನಾವು ರಿಟ್ ಪಿಟಿಷನ್ ಹಾಕಿದಾಗ ಹಿಸ್ ಲಾರ್ಡ್ಶಿಪ್ ಜಸ್ಟಿಸ್ ಅಬ್ದುಲ್ ನಜೀರ್ ಅವ್ರ ಮುಂದೆ ಬಂದಾಗ ಅವರು ಒಂದೇ ಮಾತು ಹೇಳಿದರು, ಸತ್ತೋಗಿದ್ದಾನೆ, ಶೆಡ್ಯೂಲ್ನಲ್ಲಿ ನೀವು ಯೂನಿವರ್ಸಿಟಿ ಸಿಂಡಿಕೇಟ್ ರೆಸಲ್ಯೂಷನ್ ಆಗೋ ತನಕ ನೀವು ಕಾದ್ರಿ, ಆದರೆ ಹಿಂದೆಲ್ಲ ಕೊಟ್ಟಿದ್ದೀರಿ ಕೊಡಿ ಅಂತ. ಅಂದರೆ ಯಾಕೆ ನಾನು ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಎರಡು ಅಂಶ ಇದೆ. ಒಂದು, ಕಾನೂನನ್ನು ನಾವು ವಿಸ್ತರಿಸಿ ಹೇಳೋದು ಒಂದು, ಆ ವಿಸ್ತರಣೆ ಮಾಡುವಾಗ ನಿಜವಾದ ಯಾವ ವ್ಯಕ್ತಿಗೆ ತೊಂದರೆ ಆಗಿರುತ್ತೆ ಅವನ ಬಗ್ಗೆ ಅನುಕಂಪವನ್ನು ಆ ನ್ಯಾಯಾಧೀಶರಿಗೆ ತೋರ್ಪಡಿಸ್ಬೇಕು. ಅಲ್ಲಿ ತೋರಿಸಿದರೆ ಅವರಿಗೆ ಅದು ಹೃದಯ ಉಕ್ಕುತ್ತೆ. ಆ ಸಮಯದಲ್ಲಿ ಆ ಮೌಲ್ಯಗಳಿಗೆ ಹೆಚ್ಚಿನ ಬೆಲೆ ಬಂದು ಬಹಳ ಸಲ ಬರುತ್ತೆ. ಆದ್ದರಿಂದ ಇಲ್ಲಿ ನಾವು ಅನೇಕ ಸಲ ನ್ಯಾಯ ಇಷ್ಟೇ ಅಥವಾ ಕಾನೂನು ಇಷ್ಟೇ ಅಂತ ಹೇಳೋದ್ರ ಬದಲು, ನಮ್ಮ ನ್ಯಾಯಾಧೀಶರುಗಳಿಗೆ ಆ ದಿಕ್ಕಿನಲ್ಲಿ ನಾವು ಕೇಳ್ಕೊಳ್ತಾ ಹೋದಾಗ ಅವ್ರಿಗೂ ತಟ್ಟಿ ನಮಗೆ ನ್ಯಾಯ ಇನ್ನೂ ಬೇರೆ ಅಂದರೆ ಒಳ್ಳೆಯ ರೀತಿಯಲ್ಲಿ ಸಿಗುವಂಥ ಒಂದು ಅವಕಾಶ ಇರುತ್ತೆ ಅಂತ ನನ್ನ ಭಾವನೆ. ಫೋರ್ನೂನ್ ಸೆಷನ್ನಲ್ಲಿ ಒಂದು ಇದೇ ಲಾಸ್ಟ್ ಕ್ವಶನ್ ಇಟ್ಕೊಳ್ಳೋಣ. ಇಲ್ಲಿ ಒಂದು ಪ್ರಶ್ನೆ ಇದೆ, ಇದು ಆರ್ ಟಿ ಒ ಆಫೀಸ್ ಸಂಬಂಧಪಟ್ಟಿದ್ದು, ಅವರು ಉತ್ತರ ಹೇಳ್ಬೋದು ಅಂತ ಕಾಣ್ತದೆ. ಇದು ಭವ್ಯ ಅಂತ, ಫೋರ್ತ್ ಸೆಮಿಸ್ಟರ್ ಸ್ಟೂಡೆಂಟ್, LLB. ಆಟೋದಲ್ಲಿ ಸಂಚಾರ ಮಾಡುವಾಗ ಪ್ಯಾಸೆಂಜರಿಗೆ ಕಡಿಮೆ ಅಂದರೆ 3 ಜನ ಇರಬೇಕು, ಮಕ್ಕಳು 4 ಜನ ಹೋಗಬಹುದು. ಆದರೆ ಸ್ಕೂಲ್ ಬಸ್ ಆಟೋದಲ್ಲಿ ಮಕ್ಕಳು ಕಡಿಮೆ ಅಂದರೂ 10 ಜನ ಇರುತ್ತಾರೆ. ಇಲ್ಲಿ ಅಪಘಾತ ಆದಾಗ ಹೊಣೆಗಾರಿಕೆ ಯಾರದಾಗಿರುತ್ತದೆ, ಡ್ರೈವರದ್ದೇ ಅಥವಾ ಪೇರೆಂಟ್ಸ್ದೇ? ಇಲ್ಲಿ ಪರಿಹಾರ ಯಾರಿಗೆ ಹೋಗುತ್ತದೆ, ಹೇಗೆ ಹೋಗುತ್ತದೆ? ಆಟೋ ರಿಕ್ಷಾದಲ್ಲಿ ಕೆಪಾಸಿಟಿ ಇರೋದು 3. ಮಕ್ಕಳಿಗೆ ಬಿಲೋ 12 ಇಯರ್ಸ್ ಇದ್ದಿದ್ರೆ 1 ಸೀಟ್ನಲ್ಲಿ 2 ಜನಕ್ಕೆ ಅಲೌ ಮಾಡ್ಬೋದು. ಅಂದರೆ ಮ್ಯಾಕ್ಸಿಮಮ್ ಅಂತೇಳಿದರೆ 3 ಸೀಟ್ ಕೆಪಾಸಿಟಿ ಇದ್ದದನ್ನು 6 ಮೆಂಬರ್ಸನ್ನು ಅಲೌ ಮಾಡ್ಬೋದು, ನಾಟ್ 4, 6 ಅಲೌ ಮಾಡ್ಬೋದು. ಒಂದು ವೇಳೆ 6ಕ್ಕಿಂತ 6ಕ್ಕಿಂತ ಜಾಸ್ತಿ ಕೊಂಡೋಗಿ ಅಪಘಾತ ಆದರೆ ಅದರ ಕಂಪೆನ್ಸೇಷನ್ ಸಿಗುವಂಥದ್ದು ಇನ್ಸೂರೆನ್ಸ್ ಪಾಲಿಸಿ, ರಿಕ್ಷಾಕ್ಕೆ ಯಾವ ಥರದಲ್ಲಿ ಇನ್ಸೂರೆನ್ಸ್ ಪಾಲಿಸಿ ಇದೆ ಡಿಪೆಂಡಿಂಗ್ ಅಪಾನ್ ದ ಇನ್ಸೂರೆನ್ಸ್ ಪಾಲಿಸಿ, ದೇ ಹ್ಯಾವ್ ಟು ಕ್ಲೇಮ್ ದ ಕಾಂಪೆನ್ಸೇಷನ್ ಬಿಫೋರ್ ದ ಮೋಟಾರ್ ಆ್ಯಕ್ಷನ್ಸ್ ಕ್ಲೇಮ್ ಟ್ರಿಬ್ಯುನಲ್. ನಾವೇನಾದರೂ ಅಲ್ಲಿ ಇದು ಮಾಡಲ್ಲ. ಬಟ್ ಇಂಥ ಸಂದರ್ಭದಲ್ಲಿ ಇನ್ಸೂರೆನ್ಸ್ ಕಂಪನಿಯವರು ಏನು ಪ್ಲೀಡ್ ಮಾಡ್ತಾರೆ ಅಂತೇಳಿದರೆ, ದ ವೆಹಿಕಲ್ ವಾಸ್ ಯೂಸ್ಡ್ ಅಗೇನ್ಸ್ಟ್ ದ ಪರ್ಮಿಟ್ ಕಂಡೀಷನ್. ಪರ್ಮಿಟ್ ಕಂಡೀಷನ್ ಇರೋದು 6. 6ಕ್ಕಿಂತ 10 ಜನ ಕೊಂಡೋದ್ರೆ ಪರ್ಮಿಟ್ ವೈಲೇಷನ್ ಅಂತ ಕೊಂಡು ಇದು ಮಾಡ್ತಾರೆ. ಆದ್ರೂ ಇಂಥ ಸಂದರ್ಭದಲ್ಲಿ ಕೂಡ ಈಗ ತಾನೆ ಹೇಳಿದ ಹಾಗೆ ನ್ಯಾಯಾಧೀಕರಣ ಸಿಂಪತಿ ಅಂದರೆ ಟ್ರಿಬ್ಯುನಲ್ ಅಂತ ಹೇಳಿದರೆ ಕೋರ್ಟ್ ಅಲ್ಲ, ಕೋರ್ಟ್ ಅಂತ ಹೇಳಿದ್ರೆ ವಿದಿನ್ ದ ಪರ್ವ್ಯೂ ಫ್ಯಾಕ್ಸ್ಗೆ ಅಷ್ಟು ಫ್ಯಾಕ್ಸ್ ಅಂತ ಇದು ಇರ್ತಾರೆ. ಇದರಲ್ಲಿ ಬಿಯಾಂಡ್ ದ ಲಿಮಿಟ್ ಹೋಗಿಕೊಂಡು ಇದು ಮಾನವೀಯತೆ ಇದರಲ್ಲಿ ಮಾಡುವಂಥ ಅಧಿಕಾರ ಟ್ರಿಬ್ಯುನಲ್ಗೆ ಇರ್ತದೆ. ಸರ್, ನಾನು ಕೇಳಿದ ಪ್ರಶ್ನೆನು ಅದೇನೇ ಇತ್ತು, ಲಾರಿನಲ್ಲಿ ಜಾಸ್ತಿ ಟನ್ನೇಜ್ ಹಾಕಿದ್ರೆ ಅಂತ ನೀವು ಇರ್ರೆಲೆವೆಂಟ್ ಅಂದ್ಬಿಟ್ರಲ್ಲ, ಈಗ ರಿಲೆವೆಂಟ್ ಆಯ್ತಾ ಇದು? KSRT ಏನೋ ಒಂದು ಉತ್ತರ ಹೇಳಬೇಕು. ಆಟೋದಲ್ಲಿ ಹೇಳಿದ್ರಲ್ಲ, ಪರ್ಮಿಟೆಡ್ ಕೆಪಾಸಿಟಿ 3 ಇದೆ, ಮತ್ತು ಮಕ್ಕಳಾದಾಗ ಮಕ್ಕಳು ಆದಮೇಲೆ ಅದು 6 ಜನ ಅಂತ ಹೇಳ್ತಾರೆ. ದೇರ್ ಆರ್ ಕೇಸಸ್ ವೇರ್ ಕೋರ್ಟ್ ಆಸ್ ಅವಾರ್ಡೆಡ್, 10 ಜನ ಮಕ್ಕಳು ಹೋಗಿ 6 ಜನ ಇನ್ಶೂರೆನ್ಸ್ ಕಂಪ್ನಿಗೆ ಲಯಬಿಲಿಟಿ ಮಾಡಿ ಇನ್ನೂ 4 ಮಕ್ಕಳಿಗೆ ಓನರಿಗೆ ಲಯಬಿಲಿಟಿ ಮಾಡಿದ್ದಾರೆ. ದೇರ್ ಆರ್ ಕೇಸಸ್ ಅವಾರ್ಡ್ ಆಗಿದೆ. ಸರ್, ತಮ್ಮ ಏನು ಹೇಳಬೇಕು ಅಂತಿದ್ರಿ, ಅದನ್ನು ಹೇಳಿ ಇವತ್ತಿನ ಈ ಸೆಷನ್ನ ಇಲ್ಲಿಗೆ
ಇದರಿಂದ ಮುಕ್ತಾಯ ಆಗ್ತದೆ. ಅಲ್ಲಿ ಮಂಜಪ್ಪನವರು ಮುಂದಕ್ಕೆ ಚಾಯ್ ತಗೋತಾರೆ. ಈ ವೇದಿಕೆಯ ಅಧ್ಯಕ್ಷರ ಅನುಮತಿ ಪಡೆದು ಒಂದೆರಡು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ರಾಜ್ಕುಮಾರ್ ಅಂತೇಳಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಕಾರ್ಯಾಚರಣೆಯ ನಿರ್ದೇಶಕ. ಇಲ್ಲಿವರೆಗೂ ಆಗಿರೋ ಸಂವಾದದಲ್ಲಿ ಹಲವಾರು ವಿಚಾರಗಳು ಬಂದಿದೆ. ಆಕ್ಸಿಡೆಂಟು, ಲೈಸೆನ್ಸಿಂಗು, ಕಾಂಪನ್ಸೇಷನ್ನು, ಈ ವಿಚಾರಗಳು ಬಂದಿದೆ. ಇದು ನಮ್ಮೆಲ್ರಿಗೂ ಸಂಬಂಧಪಟ್ಟದ ವಿಚಾರ. ಈ ವಿಚಾರದಲ್ಲಿ ಕೆ ಎಸ್ ಆರ್ ಸಿ ಏನು ಮಾಡ್ತಿದೆ, ಏನು ಪ್ರಯತ್ನಗಳು ಮಾಡ್ತಿದೆ ಅಂಥೇಳಿ ಹೇಳೋದಕ್ಕೆ ಒಂದು ಸರಿಯಾದ ವೇದಿಕೆ ಅಂಥೇಳಿ ನನಗನ್ನಿಸ್ತು. ಆ ಒಂದು ಹಿನ್ನೆಲೆಯಲ್ಲಿ ಒಂದೆರಡು ಮೂರು ವಿಚಾರಗಳನ್ನ ನಿಮಗೆ ನಿಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಈ ಲೈಸೆನ್ಸಿಂಗ್ ವಿಚಾರ ಬಂದಾಗ ಮುಖ್ಯವಾಗಿ ಡ್ರೈವರ್ಸ್ ಲೈಸೆನ್ಸು ಆರ್ ಟಿ ಓ ಕಡೆಯಿಂದ ಕೊಡ್ತಾರೆ. ನಾವು ನಮ್ಮದೇ ಆದ ಸೆಲೆಕ್ಷನ್ ಸಿಸ್ಟಮ್ ಇದೆ. ಈ ಸೆಲೆಕ್ಷನ್ ಸಿಸ್ಟಮು ಎಷ್ಟು ಟ್ರಾನ್ಸ್ಪರೆಂಟ್ ಅಂತ ಹೇಳಿದ್ರೆ, ಇದನ್ನು ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ನಾವು ಅಳವಡಿಸ್ಕೊಂಡಿದ್ದೇವೆ. ಇದು ಎಲೆಕ್ಟ್ರಾನಿಕ್ ಸಿಸ್ಟಮ್ಮು. ಇದರಲ್ಲಿ ಯಾವುದೇ ವ್ಯಕ್ತಿ ಸಿಸ್ಟಮ್ ಆಫ್ ಸೆಲೆಕ್ಷನ್ನ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಬರೋದಿಲ್ಲ. ನನಗೆ ಬೇಕಾದವ್ರನ್ನ ಬಿಟ್ಟು ಬೇರೆಯವ್ರಿಗೆ ಬೇಕಾದವ್ರನ್ನ ಬಿಡೋದಕ್ಕೆ ಅವಕಾಶವೇ ಇಲ್ಲ. ಈ ಒಂದು ಟ್ರಾನ್ಸ್ಪರೆನ್ಸಿ ನಿಮ್ಮೆಲ್ಲರ ಸಾಮಾನ್ಯವಾಗಿ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ನಾವು ಮಾಡಿದ್ದೇವೆ. ಇದರಲ್ಲಿ ಐದು ಥರ ಟೆಸ್ಟ್ ಇರುತ್ತೆ. ಎಲೆಕ್ಟ್ರಾನಿಕ್ ಸಿಸ್ಟಮಿಂದ ಮಾಡುತ್ತೆ. ಮಾರ್ಕ್ಸು ಅದು ಇದು ಅಸೆಸ್ಮೆಂಟ್ ಏನು ಇರುತ್ತೆ, ಡ್ರೈವಿಂಗ್ ಸ್ಕಿಲ್ಲು ಡ್ರೈವರ್ದು ಏನು, ಈ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಅಂತ ಏನಿರುತ್ತೆ ಅದು ಮಾಡುತ್ತೆ. ತೂಕ, ಎತ್ತರ, ಒಂದು ನಾಲ್ಕೈದು ಥರದ ಡ್ರೈವಿಂಗ್ ಟೆಸ್ಟ್ ಇರುತ್ತೆ. ಇದನ್ನು ಮೆಷೀನು ಅಸೆಸ್ ಮಾಡುತ್ತೆ, ನಾವು ಯಾರು ಮಾಡೋದಿಲ್ಲ. ಈ ಒಂದು ಸಿಸ್ಟಮು ಇರೋದ್ರಿಂದ ಒಂದು ಮುಖ್ಯವಾಗಿ ಏನು ಬೆಳವಣಿಗೆ ಆಗ್ತಿದೆ ಅಂತ ಹೇಳಿದ್ರೆ, ಆಬ್ಜೆಕ್ಟಿವಿಟಿ ಏನು ನಾವು ಇಷ್ಟಪಡ್ತೇವೆ ಡ್ರೈವರ್ ಸೆಲೆಕ್ಷನ್ನಲ್ಲಿ, ಫೈನಲ್ ಆಗಿ ಪಬ್ಲಿಕ್ ಸೇಫ್ಟಿಗೆ ಸಂಬಂಧಪಟ್ಟಿದ ವಿಚಾರ. ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇರೋದಿಲ್ಲ. ಈ ಕಾಂಪ್ರಮೈಸ್ ಇಲ್ಲದಿರೋದ್ರಿಂದ ಅಷ್ಟಮೆಟ್ಟಿಗೆ ನಾವು ಧೈರ್ಯವಾಗಿ ಹೇಳ್ಕೊಳ್ಳೋಕೆ ಸಾಧ್ಯ. ನಮ್ಮ ಪ್ರಯಾಣಿಕರ ಸುರಕ್ಷತೆ ವಿಚಾರ ಬಂದಾಗ ನಾವು ಯಾವುದೇ ಕಾಂಪ್ರಮೈಸು ಮಾಡ್ಕೊಳ್ತಾ ಇಲ್ಲ ಅಂಥೇಳಿ. ಈ ಸಿಸ್ಟಮು ಬೇರೆ ಇತರೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳು ಕೂಡ ನಮ್ಮ ದೇಶದಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ಹೊರಟಿದೆ. ಇದು ಒಂದು ಭಾಳ ಭಾಳ ಇಂಪಾರ್ಟೆಂಟ್, ಭಾಳ ಒಳ್ಳೆಯ ಬೆಳವಣಿಗೆ ಅಂಥೇಳಿ ನಾನು ಭಾವಿಸ್ತೇನೆ. ಆಮೇಲೆ ಕಾಂಪನ್ಸೇಷನ್ ವಿಚಾರ ಬಂದಾಗ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಈಗ ನಮ್ಮ ಪ್ರಯಾಣಿಕರು ತೀರಿಕೊಂಡಾಗ ನಮ್ಮ ಬಸ್ಸಲ್ಲಿ 2.5 ಲಕ್ಷದವರೆಗೂ ನಾವು ಕಾಂಪನ್ಸೇಷನ್ನು ಕೊಡ್ತೇವೆ ಈಗ ಪ್ರಯಾಣಿಕರಿಗೆ. ಇದಲ್ಲದೆ ಬೇರೆ ಇತರೆ ಪ್ರಯಾಣಿಕರು, ಪಾದಚಾರಿ ಇರ್ಬೋದು, ಟೂ ವೀಲರ್ ಇರ್ಬೋದು, ಬೇರೆ ಕಾರ್ ಇರ್ಬೋದು, ಎತ್ತಿನ ಗಾಡಿ ಇರ್ಬೋದು, ಇಂಥವರು ನಮ್ಮ ಬಸ್ಗಳ ಆಕ್ಸಿಡೆಂಟಲ್ಲಿ ಇನ್ವಾಲ್ವ್ ಆಗಿ ತೀರ್ಕೊಂಡಾಗ, ಇಂಥ ಸಂದರ್ಭದಲ್ಲಿ ಕೂಡ ಹಿಂದೆ ಯಾವುದೇ ವ್ಯವಸ್ಥೆ ಇರಲಿಲ್ಲ ಇವರಿಗೆ ಯಾವುದೇ ರೀತಿಯ ಹಣ ಪರಿಹಾರ ನೀಡಲಿಕ್ಕೆ. ಈಗ ಅಂಥವ್ರಿಗೂ ಕೂಡ ಈಗಾಗಲೇ ಸುಮಾರು 1 ವರ್ಷದಿಂದ 50,000 ರೂಪಾಯಿ ನಾವು ಕಾಂಪನ್ಸೇಷನ್ನು ನಮ್ಮ ಬಸ್ ಕಾರಣದಿಂದ ಅಥವಾ ಬೇರೆಯವರೇ ಅವರ ತಪ್ಪಿಂದ ನಮ್ಮ ಬಸ್ ಇನ್ವಾಲ್ವ್ ಆಗಿ ಆಕ್ಸಿಡೆಂಟ್ ಆದರೂ ಕೂಡ ಯಾವುದೇ ಪ್ರಸಂಗಗಳನ್ನು ಕೇಳಿದೆ ಅವ್ರು ಯಾರೇ ಇದ್ರು ಕೂಡ ಅವ್ರಿಗೆ 50,000 ರೂಪಾಯಿ ಪರಿಹಾರ ನಾವು ಕೊಡಲಿಕ್ಕೆ ಈಗಾಗಲೇ ಶುರು ಮಾಡಿದ್ದೇವೆ. ಈ ಸೆಲೆಕ್ಷನ್ ವಿಚಾರ ಬಂದಾಗಲೂ ನೀವು ಇನ್ನೊಂದು ಅಂಶಗಳನ್ನು ಕೆಲವು ಅಂಶಗಳನ್ನು ಗಮನಿಸಬೇಕಾಗತ್ತೆ. ಡ್ರೈವರ್ ಕಂಫರ್ಟ್ ಅಂತೇಳಿ ಏನು ಹೇಳ್ತೀವಿ, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಡ್ರೈವರ್ ಏನು ಡ್ರೈವ್ ಮಾಡ್ತಾನೆ ಅವನು ಟೆನ್ಷನ್ ಫ್ರೀ ಸ್ಟೇಟಲ್ಲಿ ಯಾವುದೇ ಆತಂಕ ಒತ್ತಡ ಇಲ್ಲದೆ ಅವನು ಡ್ರೈವ್ ಮಾಡುವಂಥ ವಾತಾವರಣ ಸೃಷ್ಟಿಯಾದರೆ ಅಷ್ಟಮಟ್ಟಿಗೆ ಅವನ ಕಡೆಯಿಂದ ಒಳ್ಳೆ ಡ್ರೈವಿಂಗ್ನ ನಾವು ನಿರೀಕ್ಷಿಸಬಹುದು. ಈ ಒಂದು ಹಿನ್ನೆಲೆಯಲ್ಲಿ ಬಸ್ಸಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಂಡಿದ್ದೇವೆ. ಡ್ರೈವರ್ ಕೂತ್ಕೊಳ್ಳೋ ಸೀಟ್ ಇರ್ಬೋದು, ಅವನು ಏನು ಕೂತ್ಕೊಳ್ತಾನೆ ಅದರ ಸುತ್ತಮುತ್ತಿನ ಆ್ಯಂಬಿಯನ್ಸ್ ಅಂತೇಳಿ ಏನು ಹೇಳ್ತೀವಿ ಆ ವಿಚಾರಗಳು, ಅವನು ಎಲ್ಲಿ ರೆಸ್ಟ್ ತಗೊಳ್ತಾನೆ, ಬೇರೆ ಊರಿಗೆ ಹೋದಾಗ ಅಲ್ಲಿ ರೆಸ್ಟ್ ರೂಮ್ ವ್ಯವಸ್ಥೆ ಇರ್ಬೋದು. ಮತ್ತು ಈಗಿನ ಒಂದು ವಾತಾವರಣದಲ್ಲಿ ಒತ್ತಡ ಅನ್ನೋದು ಎಲ್ಲರಲ್ಲೂ ಇದ್ದೇ ಇರುತ್ತೆ, ಇದನ್ನು ಯಾವ ರೀತಿಯಲ್ಲಿ ನಿವಾರಿಸಬಹುದು ಅಂಥೇಳಿ ಅವ್ರಿಗೆ ಈ ಮೆಡಿಕಲ್ ಕೌನ್ಸಿಲಿಂಗ್ ಅಂತೆ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಕಡೆಯಿಂದ, ಮನಃಶಾಸ್ತ್ರಗಳ ಕಡೆಯಿಂದ, ಮನಃಶಾಸ್ತ್ರಜ್ಞರ ಕಡೆಯಿಂದ ಕೌನ್ಸಿಲಿಂಗ್ ಕೂಡ ಮಾಡಿಸ್ಕೊಡ್ತೇವೆ ಅವ್ರ ಕಡೆಯಿಂದ. ಅವರಿಗೆ ಮನೆಯಲ್ಲಿ ಏನಾದ್ರೂ ಸಮಸ್ಯೆಗಳಿದ್ದರೆ ನಮ್ಮ ಆಫೀಸರ್ಗಳು ಮನೆಗಳಿಗೆ ಹೋಗಿ ಅವರಲ್ಲಿ ಏನಾದ್ರೂ ಸಮಸ್ಯೆ ಇದ್ದರೆ ನಾವೇನಾದ್ರೂ ಅದಕ್ಕೆ ಪರಿಹಾರ ನೀಡಬಹುದು ಅಂಥೇಳಿ ಅದನ್ನು ಕೂಡ ಮಾಡ್ತೇವೆ. 40 ವರ್ಷ ಆಗಿರೋ ಡ್ರೈವರ್ಗಳಿಗೆ ನಾವು ಕಂಪಲ್ಸರಿ ಐ ಟೆಸ್ಟಿಂಗು ಅದು ಇದೆಲ್ಲ
ಮಾಡ್ತೇವೆ. ಪ್ರತಿ ವರ್ಷ ಹೆಲ್ತ್ ಚೆಕಪ್ ನಾವೇ ಮಾಡ್ತೇವೆ ನಮ್ಮ ಖರ್ಚಲ್ಲಿ. ಡಯಾಬಿಟಿಸ್ ಇರ್ಬೋದು, ಬೇರೆ ಯಾವುದೇ ಕಾಯಿಲೆ ಇರ್ಬೋದು, ನಾವೇ ಚೆಕ್ ಮಾಡಿ ಅವ್ರಿಗೇನು ವೈದ್ಯಕೀಯವಾಗಿ ಅನುಕೂಲಗಳು ಬೇಕು ಇದನ್ನೆಲ್ಲ ಮಾಡಿಕೊಡ್ತೇವೆ. ಸೊ ಈ ಎರಡು ವಿಚಾರಗಳನ್ನ ನಾನು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಅಂದ್ಕೊಂಡಿದ್ದೀನಿ ಕೆ ಎಸ್ ಆರ್ ಟಿ ಬಸ್ಸನ್ನು ಈಗ ನೀವು ಸಾದಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದೀರಿ, ಆದರೆ ಅದರ ಮೈಂಟೆನೆನ್ಸ್ ಆಸ್ಪೆಕ್ಟ್ ಬಂದಾಗ ಭಾಳ ವರ್ಸ್ಟ್ ಇದೆ. ಈಗ ಬಸ್ಗಳು ಪ್ರಯಾಣ ಮಾಡುವಾಗ ನಾವು ಎಷ್ಟೋ ಅನುಭವಿಸ್ತಾ ಇದ್ದೀವಿ, ಆ ವಿಂಡೋ ಪೇನ್ಸನ್ನು ಗ್ಲಾಸ್ ಹೊಡೋಗ್ಬಿಡ್ತದೆ, ಗ್ಲಾಸ್ ರಿಪ್ಲೇಸ್ ಮಾಡಿರಲ್ಲ, ಒಂದು ಹಾಕರಿ ಎಳಿಲಿಕ್ಕೆ ಬರಲ್ಲ, ಎಳೆ ತಗ್ಲಿಕ್ಕೆ ಬರಲ್ಲ. ಬಿಟ್ವೀನ್ ವಿಂಡೋ ಪೇನು ಮತ್ತು ಆ ಟಾಪ್ ಮತ್ತು ಒಂದು ರೌಂಡ್ ಗ್ಲಾಸ್ ಬರುತ್ತೆ ಅದು ಹೊಡೆದೋಗ್ಬಿಡ್ತವೆ, ಮಳೆಗಾಲದಲ್ಲಿ ಮಳೆ ಸುರಿತಾ ಇರ್ತದೆ. ಆ ಮಳೆ ಮತ್ತು ರಾತ್ರಿ ಕಂಡಕ್ಟರ್ ಬಸ್ಗಳು ತೊಗೊಂಡು ನಿಲ್ಲಿಸ್ಕೊಂಡಾಗ ಅದು ಸ್ಟಾರ್ಟ್ ಮಾಡುವಾಗ ಆ ಮಳೆ ನೀರು ಒಳಗಡೆ ಇದ್ದದನ್ನು ಆ ಸೀಟ್ಸ್ ಕ್ಲೀನ್ ಮಾಡಿರಲ್ಲ, ಇವೆಲ್ಲ ಕ್ಲೀನ್ ಮಾಡಿದೆ. ಮತ್ತು ರಾತ್ರಿ ಹೊತ್ತು ಪ್ರಯಾಣ ಮಾಡುವಾಗ ಎಷ್ಟು ಜನ ಪ್ಯಾಸೆಂಜರ್ಸು ವಿಂಡೋ ಪ್ಯಾನ್ಸ್ ಗ್ಲಾಸ್ ಇಲ್ಲದೆ ಇದ್ದಾಗ ಸಫರ್ ಆಗಿ ಕೋಲ್ಡ್ ಆಗಿ ಹಾಸ್ಪಿಟಲೈಸ್ ಆಗಿದ್ದಾರೆ, ಅಂಥವ್ರಿಗೆ ಪರಿಹಾರ ಸಿಗ್ತಾ ಇಲ್ಲ, ಇದನ್ನು ಮೇಂಟೈನ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಕಾಂಟ್ಯಾಕ್ಟ್ ನೋಡ್ಕೊ ಬಸ್ಸನ್ನು ಕೊಡ್ತೀರಿ, ಬಸ್ ಕೊಟ್ಟು ಯಾವುದೋ ಒಂದು ವೆಹಿಕಲ್ ಫಾರ್ ಎಕ್ಸಾಂಪಲ್ ರಾಜಹಂಸ ಕೊಡ್ತೀರಿ, ರಾಜಹಂಸ ಹೋಗ್ತಾ ಇರ್ತದೆ ಮಧ್ಯೆ ಕೆಟ್ಟಾಗ ಅಲ್ಲಿ ಬೇರೆ ಯಾವ ಡಿಪೋನೇ ರಾಜಹಂಸ ಇರೋದಿಲ್ಲ, ಆರ್ಡ್ರಿ ಬಸ್ ಕೊಡ್ತೀರಿ, ಆರ್ಡ್ರಿ ಬಸ್ ತಗೊಂಡು ಹೋಗ್ತಾನೆ ಬೇರೆ ಕಡೆ ಅದನ್ನೇ ಪ್ರಾಬ್ಲಮ್ ಆಗ್ತದೆ, ಇದು ಎಫಿಷಿಯೆಂಟೇ ರನ್ ಆಗ್ತಾ ಇಲ್ಲ. ಮತ್ತು ಕೆಲವು ಬಸ್ಗಳನ್ನ ನೀವು ಈ ಉದಾಹರಣೆ ಇಲ್ಲಿಂದ ನೀವು ಗುಂಡ್ಲಪೇಟೆ ಅಥವಾ ನಂಜನಗೂಡು ಅಲ್ಲಿಗೆ ಹೋಗುವ ಕೆಲವು ಕಂಡಕ್ಟರ್ಗಳಿರಲ್ಲ ಬಸ್ಗಳಲ್ಲಿ, ಡ್ರೈವರ್ ಕಮ್ ಕಂಡಕ್ಟರ್ ಮಾಡ್ತೀರಿ, ಇದು ಅನನುಕೂಲ.